ಕೃಷ್ಣನನ್ನು ಪೂಜಿಸಲು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯು ಪ್ರಶಸ್ತವಾದದ್ದು. ಪ್ರತಿ ಮಾಸದಲ್ಲೂ ಈ ತಿಥಿಯಂದು ಶಿವನನ್ನು ಪೂಜಿಸುವುದು ಶ್ರೇಯಸ್ಕರ. ಆಗ ಅದು ಮಾಸ ಶಿವರಾತ್ರಿ ಎನಿಸುತ್ತದೆ. ಮಾಘ ಶುಕ್ಲ ಚತುರ್ದಶಿಯಂದು ಮಹಾಶಿವರಾತ್ರಿ ಎಂದು ಪ್ರಸಿದ್ಧವಾಗಿರುತ್ತದೆ. ಅಂತೂ ಪರಮಶಿವನ ಪೂಜೆಗೆ ಚತುರ್ದಶಿ ತಿಥಿಯು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಪ್ರಸಿದ್ಧಿ. ಇದರ ರಹಸ್ಯಾರ್ಥವನ್ನೀಗ ನೋಡೋಣ. ಚತುರ್ದಶಿ ಎಂದರೆ 14 ಎಂದರ್ಥ. 14 ಇಂದ್ರಿಯಗಳನ್ನು ಜಯಿಸಿರುವ ಶಿವನನ್ನು ಚತುರ್ದಶಿಯಂದು ಪೂಜಿಸಬೇಕಲ್ಲವೇ? ಹಾಗೂ 14 ಲೋಕಗಳಿಗೂ ಪ್ರಭುವಾಗಿರುವ ಪರಮೇಶ್ವರನನ್ನು ಚತುರ್ದಶಿ ದಿನದಂದು ವಿಶೇಷವಾಗಿ ಪೂಜಿಸುವುದು ಯುಕ್ತವೇ ಆಗಿದೆ. ಶಿವನು ಚತುರ್ದಶೇಂದ್ರಿಯ ವಿಜಯಿ. ಅದು ಹೇಗೆಂದರೆ, ನೇತ್ರೇಂದ್ರಿಯ ಅಂದರೆ ಬಾಹ್ಯ ವಿಷಯಗಳಿಂದ ತನ್ನ ಕಣ್ಣುಗಳನ್ನು ಒಳಗಡೆಗೆ ಸರಿಸಿಕೊಂಡು ಆತ್ಮನಲ್ಲಿಯೇ ನೆಲೆಗೊಳಿಸಿದ್ದ ಧೀರದೇವತೆಯೇ ಶಿವ. ಶ್ರೋತ್ರೇಂದ್ರಿಯ ಅಂದರೆ ಪ್ರಾಕೃತ ಶಬ್ದಗಳನ್ನು ಕೇಳದೆ ಸದಾ ಓಂಕಾರನಾದವನ್ನೇ ಶ್ರವಣ ಮಾಡುತ್ತಿದ್ದ ಅಂತರ್ಮುಖಿಯೇ ಶಿವ. ಪ್ರಾಣೇಂದ್ರಿಯ ಅಂದರೆ ಅನಾತ್ಮವಸ್ತುಗಳ ಗಂಧದಿಂದ ದೂರವಿದ್ದವನು. ಜಿಹೇಂದ್ರಿಯ ಅಂದರೆ ರುಚಿಯನ್ನು ಗೆದ್ದ ಧೀಮಂತನೇ ಶಿವ. ಚರ್ಮೇಂದ್ರಿಯ ಅಂದರೆ ಗಜಚರ್ಮಧಾರಿಯಾಗಿ ಸ್ಪರ್ಶ ಸುಖದಿಂದ ದೂರವಿದ್ದ ತಪೋಮೂರ್ತಿಯೇ ಪರಮಶಿವ. ವಾಗೇಂದ್ರಿಯ ಅಂದರೆ ಮೌನಿಯಾಗಿ ನಾಲಿಗೆಯನ್ನು ಗೆದ್ದವನು ಶಿವ. ಪಾಣೇಂದ್ರಿಯ ಅಂದರೆ ಹಸ್ತಗಳ ಚಾಪಲ್ಯರಹಿತನಾಗಿ ಶಾಂತನಾಗಿರುವವನು. ಪಾದೇಂದ್ರಿಯ ಅಂದರೆ ಎಲ್ಲೂ ಚಲಿಸದೆ ಕೂಟಸ್ಥನಾಗಿರುವ ತಪಸ್ವಿ ಇವನು. ಪಾಯುಂದ್ರಿಯ ಮತ್ತು ಉಪಸ್ಕೇಂದ್ರಿಯ ಅಂದರೆ ತಪಸ್ಸಿನಲ್ಲಿ ನಿಷ್ಠನಾದ ಪರಮೇಶ್ವರನು ವಿವೇಕ ವೈರಾಗ್ಯಗಳಿಂದ ಕಾಮಲೀಲೆಗಳನ್ನು ಗೆದ್ದ ಧೀರನು. ಮನಸ್ಸು ಅಂದರೆ ಆತನಿಷ್ಠನಾಗಿ ಮನಶ್ಚಾಂಚಲ್ಯವನ್ನು ಗೆದ್ದವನು. ಬುದ್ಧಿ ಅಂದರೆ ತನ್ನಲ್ಲಿಯೇ ತನ್ನ ಬುದ್ಧಿಯನ್ನು ಇಟ್ಟುಕೊಂಡಿರುವವನು. ಚಿತ್ತ ಅಂದರೆ ಚಿತ್ತವೃತ್ತಿಗಳನ್ನೆಲ್ಲ ನಾಶ ಮಾಡಿಕೊಂಡಿರುವವನು. ಅಹಂಕಾರ ಅಂದರೆ ಅಹಂಕಾರಾಸುರನನ್ನು ಭಸ್ಮ ಮಾಡಿದ ಧೀರ. ಹೀಗೆ ಚತುರ್ದಶೇಂದ್ರಿಯಗಳನ್ನು ಜಯಿಸಿದ ತಿಥಿಯೇ ಚತುರ್ದಶಿ ತಿಥಿ.